ಕಥಾಲೋಕ ವಿಷ್ಣು ಶರ್ಮನ ಪಂಚತಂತ್ರದ ಕಥೆಗಳು. ತಂತ್ರ ಒಂದು, ಮಿತ್ರ ಭೇದ, ಅದರಿಂದ ಆಯ್ದ ಕತೆ. ಸಂಜೀವಕ ಪಿಂಗಳಕರ ಕಥೆ. ನಾವು ಈಗ ಇದನ್ನು ಕೇಳೋಣ. ಕಾಡಿನ ರಾಜ ಸಿಂಹ ಹಾಗೂ ಎತ್ತುಗಳ ನಡುವೆ ಬೆಳೆದು ಬಂದ ಗೆಳೆತನ ಲೋಭದಿಂದಾಗಿ ನಾಶಗೊಳಿಸಿದ ನರಿಯ ಬುದ್ಧಿಯನ್ನು ತಿಳಿಸುವ ಕಥೆ ಇದಾಗಿದೆ. ಮಹಳಾರೋಪ್ಯ ನಗರದಲ್ಲಿ ವರ್ಧಮಾನಕ ಅನ್ನುವ ಒಬ್ಬ ವ್ಯಾಪಾರಿ ಇದ್ದ. ನ್ಯಾಯಮಾರ್ಗದಿಂದ ಹೇರಳವಾಗಿ ಹಣ ಗಳಿಸಿ ವೈಭವದಿಂದ ಜೀವಿಸ್ತಾ ಇದ್ದ. ಅವನು ಒಂದು ರಾತ್ರಿಯಲ್ಲಿ ಇನ್ನೂ ಹೆಚ್ಚು ಹಣ ಗಳಿಸುವ ವಿಧಾನದ ಬಗ್ಗೆ ಚಿಂತಿಸ್ತಾ ಇದ್ದ. ಹಣದ ಮಹಿಮೆಯು ಅಪಾರವಾದದ್ದು. ಹಣ ಎಲ್ಲ ಗೆಳೆಯರು, ಆಪ್ತರು, ಬಂಧುಗಳು, ತಾಯಿ ತಂದೆಯರನ್ನು ಸಹ ನಂಬದಂತೆ ಮಾಡುವುದು. ಹಣ ಉಳ್ಳವನ ಸಮೀಪಕ್ಕೆ ವಿದ್ಯಾವಂತ, ಗುಣವಂತ ಬಂಧು ಬಾಂಧವರು ಬಂದು ಸೇರ್ತಾರೆ. ಮುದಿ ವಯಸ್ಸಿನಲ್ಲಿ ಸಹ ಹಣ ಉಳ್ಳವರಿಗೆ ಗೌರವ ಸಿಗುತ್ತೆ. ಹಣವನ್ನು ಗಳಿಸೋದಕ್ಕೆ 6 ವಿಧಾನಗಳು ಇವೆ. ಭಿಕ್ಷೆ ಬೇಡೋದು, ರಾಜಸೇವೆ, ಕೃಷಿ ಕಾರ್ಯ, ವಿದ್ಯಾರ್ಜನೆ, ವ್ಯಾಪಾರ, ವ್ಯವಹಾರ. ಹೀಗೆ ಅವುಗಳಲ್ಲಿ ವ್ಯಾಪಾರ ಶ್ರೇಷ್ಠವಾದದ್ದು. ಬೇರೆ ದೇಶಗಳಿಗೆ ಹೋಗಿ ವ್ಯಾಪಾರವನ್ನು ಮಾಡೋದರಿಂದ ಇನ್ನೂ ಹೆಚ್ಚು ಹಣ ಗಳಿಸಬಹುದು ಅಂತ ಅವನು ನಿರ್ಧಾರ ಮಾಡಿದ. ಸಾಮಗ್ರಿಗಳನ್ನು ಹೊಂದಿಸ್ಕೊಂಡು ಮಥುರಾ ಪಟ್ಟಣಕ್ಕೆ ಹೋಗೋದಕ್ಕೆ ನಿಶ್ಚಯಿಸಿದ. ಒಂದು ಗುರುವಾರ ಹಿರಿಯರ ಅನುಮತಿ ಪಡೆದು ಸಂಜೀವಕ ಹಾಗೂ ನಂದಕಗಳೆಂಬ ಎತ್ತುಗಳನ್ನು ಹೂಡಿ ಚಕ್ಕಡಿ ಏರಿ ಪ್ರವಾಸವನ್ನು ಆರಂಭಿಸಿದ. ಯಮುನಾ ನದಿಯಲ್ಲಿ ಇಳಿತಾ ಇರುವಾಗ ಸಂಜೀವಕವು ಕೆಸರಲ್ಲಿ ಕಾಲು ಸಿಕ್ಕಿ ಕುಸಿತು. ಅದರಿಂದಾಗಿ 3 ದಿನಗಳವರೆಗೆ ಅಲ್ಲಿನೇ ಉಳಿದ. ಸಂಜೀವಕನ ರಕ್ಷಣೆಗೆ ಸೇವಕರನ್ನು ಇರಿಸಿ ಪರಿವಾರದೊಡನೆ ಪ್ರಯಾಣವನ್ನು ಮುಂದುವರೆಸಿದ. ಆದರೆ ಮರುದಿನ ಕಾವಲಿಗಾಗಿ ಇದ್ದವರೂ ಸಹ ಸಂಜೀವಕ ಸತ್ತೋಯಿತು ಅಂತ ಹೇಳ್ತಾ ಅವನನ್ನು ಸೇರಿಕೊಂಡ್ರು. ಸಂಜೀವಕವು ಯಮುನೆಯ ತೀರದಲ್ಲಿ ನಿಧಾನವಾಗಿ ಚೇತನ ಪಡೆದು ತಿರುಗಾಡತೊಡಗಿತು. ದಿನ ಕಳೆದಂತೆ ಹಸಿರು ಹುಲ್ಲು ಚಿಗುರುಗಳನ್ನು ತಿಂದು ಕೊಬ್ಬಿತು. ಏರಿಯ ಮಣ್ಣನ್ನು ಎರಚುತ್ತ ಗರ್ಜಿಸ್ತ ತಿರುಗಾಡೋದಕ್ಕೆ ಆರಂಭಿಸಿದ ನಂತರದಲ್ಲಿ ಆ ಅಡವಿಯಲ್ಲಿ ಸೊಕ್ಕಿನಿಂದ ತಿರುಗಾಡಲಾರಂಭಿಸ್ತು ಇದು. ಆ ಅಡವಿಯಲ್ಲಿ ಪಿಂಗಳಕ ಅನ್ನತಕ್ಕಂತಹ ಸಿಂಹ ವಾಸವಾಗಿ ಇತ್ತು. ಅದರ ಮಂತ್ರಿಗಳು ಕರಟಕ ಹಾಗೂ ದಮನಕ ಅನ್ನತಕ್ಕಂತಹ ನರಿಗಳಾಗಿ ಇದ್ದುವು. ಸಂಜೀವಕನ ಗರ್ಜನೆಯನ್ನು ಕೇಳಿದ ಎಲ್ಲ ಪ್ರಾಣಿಗಳು ಭಯಪಟ್ಟವು. ಪಿಂಗಳಕವು ಮಂತ್ರಿಪುತ್ರರಾದ
ಈ ನರಿಗಳನ್ನೇ ಅಧಿಕಾರದಿಂದ ಭ್ರಷ್ಟರನ್ನಾಗಿಸಿತು. ಈ ಸಮಯದಲ್ಲಿ ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೆಯಬಹುದು ಅಂತ ನರಿಗಳು ಆಲೋಚಿಸಿದವು. ನೀರಡಿಕೆ ಆದರೂ ಸಹ ನಮ್ಮ ರಾಜನು ನದಿ ತೀರಕ್ಕೆ ಹೋಗಲು ಹೆದರುತ್ತಿದ್ದಾನೆ ಅಂತ ಕಂಟಕ ಹೇಳಿದಾಗ ದಮನಕ, ಈ ವಿಷಯದಿಂದ ನನಗೇನು ಪ್ರಯೋಜನ ಅಂತ ಕೇಳ್ತು. ಆಗ ಕರಟಕ, ಕೀಲನ್ನು ಎತ್ತಲು ಹೋದಂತಹ ಮಂಗ ತನಗೆ ತಿಳಿಯದ ಕಾರ್ಯ ಮಾಡಿ ಹೇಗೆ ಸತ್ತಿತು ಅನ್ನೋ ಕಥೆನ ಹೇಳ್ತು. ಇಷ್ಟು ಹೊತ್ತು ನಾವು ಸಂಜೀವಕ ಪಿಂಗಳಕರ ಕಥೆಯನ್ನು ಆಲೈಸಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.